हाय फ्रेंड्स, वेलकम बैक टू माय चैनल। ना ममता स्नेहितरे, इवत्तिन वीडियो दल्ली पीरियड्स एनादरू मिस आगिद्रे इमिडियेटगी पीरियड आगोदक्के वंदु अद्भुतवाद मनेमद्दन्न तिळिस्ता इदीनि स्नेहितरे। दयविट्टु वीडियोवन्न स्किप माडदे कोनेवरेगु नोडि, हागे नन्न चानल अन्नु सब्स्क्राइब माड्कोंडिल्ल अंद्रे ईगले सब्स्क्राइब माड्कोंडु बेल आइकान अन्नु क्लिक माडि। अदरिंद नानु हाको प्रतियोंदु वीडियोसु निमगे नोटिफिकेशन बरुत्ते स्नेहितरे। ಎಷ್ಟೊಂದು ಸಲ ನಾವು ಸರಿಯಾದ ಡೇಟಿಗೆ ಪೀರಿಯಡ್ಸ್ ಆಗೋದಿಲ್ಲ, ಕೆಲವೊಂದು ಸಲ ಪೀರಿಯಡ್ ಮಿಸ್ ಮಾಡ್ಕೊಳ್ತೀವಿ, ಆವಾಗ ಅಯ್ಯೋ ಇನ್ನೂ ಪೀರಿಯಡ್ ಆಗೇ ಇಲ್ವಲ್ಲ ಅಂತ ವೇಟ್ ಮಾಡ್ತಿರ್ತೀವಿ। ಆ ಟೈಮಲ್ಲಿ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸುವಂತ ಈ ಮನೆ ಮದ್ದನ್ನ ನೀವು ಸೇವಿಸಿದ್ರೆ ಇಮಿಡಿಯೇಟ್ ಆಗಿ ನೀವು ಅವತ್ತೇ ಪೀರಿಯಡ್ ಅನ್ನು ಹಾಕ್ತೀರಾ ಸ್ನೇಹಿತರೆ। ಅಂತಹ ಒಂದು ಅದ್ಭುತವಾದ ಮನೆ ಮದ್ದನ್ನ ನಿಮಗೆ ತಿಳಿಸ್ತಾ ಇದೀನಿ। ಯಾರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಮತ್ತೆ ಯಾರು ಪೀರಿಯಡ್ಸ್ ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತವರು ಈ ಒಂದು ಮನೆ ಮದ್ದನ್ನ ಸೇವಿಸಬಹುದು। ಈ ಮನೆ ಮದ್ದನ್ನ ರೆಡಿ ಮಾಡೋದಕ್ಕೆ ನೋಡಿ, ಒಂದು ಪಾತ್ರೆನಲ್ಲಿ ಒಂದು ಲೋಟ ನೀರನ್ನ ಹಾಕಿದಿನಿ। ಇದಕ್ಕೆ ಶುಂಠಿ 1 ಇಂಚ್ಗಿಂತ ಜಾಸ್ತಿನೇ ಇದೆ, 1 ಇಂಚ್ಗಿಂತ ಜಾಸ್ತಿ ಇದೆ, ಆ ಶುಂಠಿಯನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಈ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ತಾ ಇದೀನಿ। ಕುದಿಯೋ ನೀರಿಗೆ ಹಾಕಿ, ತಣ್ಣಗಿರೋ ನೀರಿಗೆ ಹಾಕಬೇಡಿ। ನೀರು ಕುದಿಯೋದಕ್ಕೆ ಶುರು ಆದಮೇಲೆ ನೀವು ಶುಂಠಿಯನ್ನ ಜಜ್ಜಿ ಹಾಕಿ, ಜೊತೆಗೆ ನೋಡಿ ಸ್ವಲ್ಪ ಬೆಲ್ಲವನ್ನ ಹಾಕ್ತಾ ಇದೀನಿ। ಶುಂಠಿ ಹಾಕಿದ ನಂತರ ಬೆಲ್ಲವನ್ನ ಕೂಡ ನಾನು ಹಾಕ್ತಾ ಇದೀನಿ। ಬೆಲ್ಲವನ್ನ ಹಾಕಿ ಪ್ಲೇಟ್ ಅನ್ನು ಕ್ಲೋಸ್ ಮಾಡಿ ಒಂದು 3 ರಿಂದ 5 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೊಬೇಕು। ಶುಂಠಿ ಮತ್ತೆ ಬೆಲ್ಲ ಎರಡು ನಮ್ಮ ದೇಹದ ಉಷ್ಣಾಂಶವನ್ನು ಜಾಸ್ತಿ ಮಾಡುತ್ತೆ, ಅದರಿಂದ ನಾವು ಪೀರಿಯಡ್ಸ್ ಅನ್ನು ಆಗಬಹುದು ಸ್ನೇಹಿತರೆ। ಇದು ನಮ್ಮ ದೇಹದ ಉಷ್ಣಾಂಶವನ್ನು ಜಾಸ್ತಿ ಮಾಡೋದ್ರಿಂದ ಇಮಿಡಿಯೇಟ್ ಆಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಾವು ನಮ್ಮ ಪೀರಿಯಡ್ಸ್ ಅನ್ನು ಆ ಟೈಮಲ್ಲಿ ಆಗಬಹುದು, ಮತ್ತು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ನಮಗೆ। ನೋಡಿ ಇವಾಗ 3 ನಿಮಿಷ ಆಗಿದೆ, 3 ನಿಮಿಷ ಆದಮೇಲೆ ನಾನು ತೆಗೆದಿದ್ದೀನಿ ಪ್ಲೇಟು। ಇದು ಸ್ವಲ್ಪ ತಣ್ಣಗಾಗಬೇಕಷ್ಟೇ, ತುಂಬ ತಣ್ಣಗೆ ಮಾಡಬೇಡಿ, ಸ್ವಲ್ಪ ಬೆಚ್ಚಗಿದ್ದಾಗಲೇ ಕುಡಿದ್ರೆ ಚೆನ್ನಾಗಿರುತ್ತೆ। ಇವಾಗ ಇದನ್ನು ಫಿಲ್ಟ್ರು ಮಾಡಿ ಕುಡಿಬಹುದು। ನಾನು ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರನ್ನು ಹಾಕಿದ್ದೆ। ಇವಾಗ ಇದು ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ಕುದಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ। ನೋಡಿ ಇವಾಗ ಫಿಲ್ಟ್ರು ಮಾಡ್ಕೊಳ್ತಾ ಇದ್ದೀನಿ। ಬೆಲ್ಲ ಹಾಕಿರೋದ್ರಿಂದ ಕುಡಿಯೋದಕ್ಕೂ ಏನೋ ಅನ್ಸಲ್ಲ, ಚೆನ್ನಾಗಿರುತ್ತೆ, ಕುಡಿಬಹುದು। ನೀವು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲೇ ಕುಡಿಬೇಕು, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಇದನ್ನು ಮಾಡಿ ಕುಡಿದ್ರೆ ನೀವು ಎಷ್ಟೊಂದು ಸಲ, ಕೆಲವರು ಅವತ್ತೇ ಪೀರಿಯಡ್ಸ್ ಆಗ್ತಾರೆ, ಕೆಲವೊಬ್ಬರು 2 ಸಲ ಕುಡಿದ್ಮೇಲೆ ಅಂದರೆ ನೆಕ್ಸ್ಟ್ ಡೇಗೂ ನೀವು ಇದನ್ನು ಕುಡಿದ್ರೆ ನೆಕ್ಸ್ಟ್ ಡೇಗೂ ಕೂಡ ಪೀರಿಯಡ್ ಆಗ್ಬೋದು, ಅದು ಅವರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ। ನೋಡಿ ಇವಾಗ 3/4 ಲೋಟದಷ್ಟು ನೀರಿದೆ, ಇವಾಗ ಶುಂಠಿ ಮತ್ತು ಬೆಲ್ಲದ ನೀರು 3/4 ಲೋಟದಷ್ಟು ಆಗಿದೆ, ನಾನು 1 ಲೋಟ ನೀರನ್ನು ಹಾಕ್ಕೊಂಡಿದ್ದೆ ಸ್ನೇಹಿತರೆ। ಇದನ್ನು ನೀವು ಸ್ವಲ್ಪ ಬಿಸಿ ಇದ್ದಾಗಲೇ ಕುಡೀರಿ, ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ, ಮತ್ತು ನಮ್ಮ ಪೀರಿಯಡ್ಸ್ ಕೂಡ ಇದರಿಂದ ಆಗುತ್ತೆ ಸ್ನೇಹಿತರೆ, ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ। ಇದನ್ನು ನೀವು ಒಂದು 3 ದಿನ ಟ್ರೈ ಮಾಡಿ, ಖಂಡಿತ ಪೀರಿಯಡ್ಸ್ ಆಗುತ್ತೆ। ಈ ಡ್ರಿಂಕನ್ನು ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಪೀರಿಯಡ್ಸ್ ಖಂಡಿತ ಆಗುತ್ತೆ ಸ್ನೇಹಿತರೆ। ಇಷ್ಟು ಒಳ್ಳೆ ಮಾಹಿತಿ ನೀಡಿರುವಂಥ ಈ ವಿಡಿಯೋವನ್ನು ನೀವು ಲೈಕ್ ಮಾಡದೇ ಇರ್ತೀರಾ, ಖಂಡಿತವಾಗ್ಲೂ ಲೈಕ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ। ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ। ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ, ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್।